ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಒಂದು ಬಲಿಷ್ಠವಾದ ತಂತ್ರದ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ. ಈ ತಂತ್ರವನ್ನು ನೀವು ಶನಿವಾರ ಅಥವಾ ಮಂಗಳವಾರದ ದಿನದಲ್ಲಿ ಮಾಡಿದರೆ ಒಳ್ಳೆಯದು. ಬೆಳಿಗ್ಗೆ ಅಥವಾ ಸಂಜೆ ಇದನ್ನು ಪ್ರಯೋಗ ಮಾಡಲು ಸೂಕ್ತವಾದ ಸಮಯವಾಗಿದೆ. ಈ ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ವ್ಯಕ್ತಿ, ಸ್ತ್ರೀ, ಪುರುಷ, ಪತಿ, ಪತ್ನಿ, ಹುಡುಗ, ಹುಡುಗಿ ಯಾರೇ ಆಗಿರಲಿ, ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗಿ ನಿಮ್ಮೊಡನೆ ಇರುವಂತೆ ಆಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವರು ಇಷ್ಟಪಟ್ಟ ವ್ಯಕ್ತಿ ಅವರ ಬಳಿಯೇ ಇರಬೇಕೆಂದು ಬಯಸುತ್ತಾರೆ. ಅವರೊಂದಿಗೆ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಿರಲಿ ಅಂತ ಅಂದ್ಕೊಳ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಇಷ್ಟಪಡುವ ವ್ಯಕ್ತಿಗಳು ನಾವು ಎಷ್ಟು ಹತ್ತಿರವಾಗಲು ಇಷ್ಟಪಡುತ್ತೀವೋ ಅಷ್ಟು ದೂರವಾಗಲು ಪ್ರಯತ್ನಿಸುತ್ತಾರೆ. ಅಂತಹ ಸಮಯದಲ್ಲಿ ನೀವು ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ತಂತ್ರದ ಪ್ರಯೋಗವನ್ನು ಒಮ್ಮೆ ಪ್ರಯೋಗ ಮಾಡಿದರೆ ಅವರು ನಿಮ್ಮನ್ನು ಬಂದು ಸೇರುವಂತೆ ಆಗುತ್ತದೆ. ಹಾಗಾದರೆ ಈ ತಂತ್ರವನ್ನು ಹೇಗೆ ಮಾಡುವುದು ಎಂಬುದನ್ನು ತಿಳಿಯೋಣ. ಈ ತಂತ್ರವನ್ನು ಮಾಡಲು ಹಲಸಿನ ಮರದ ಎಲೆಯನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಬರೆಯಬೇಕು. ಬರೆದ ನಂತರ ನಾವು ತಿಳಿಸುವ ಈ ಮಹಾಶಕ್ತಿಶಾಲಿಯಾದ ಮಂತ್ರವನ್ನು 33 ಬಾರಿ ಪಠಿಸಬೇಕಾಗುತ್ತದೆ. ಶಕ್ತಿಶಾಲಿಯಾದ ಮಂತ್ರ ಹೇಗಿದೆ? ಓಂ ಸರ್ವ ಆಕರ್ಷಣ ಸರ್ವಭೂತೆ ನಮೋ ನಮಃ. ಓಂ ಸರ್ವ ಆಕರ್ಷಣ ಸರ್ವಭೂತೆ ನಮೋ ನಮಃ. ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು 33 ಬಾರಿ ಪಠಿಸಿದ ನಂತರ ನೀವು ಈ ಎಲೆಯನ್ನು ಹರಿಯುವ ನೀರಿನಲ್ಲಿ ಹಾಕಿಬಿಡಿ ಅಥವಾ ಯಾವುದಾದರೂ ಗಿಡದ ಕೆಳಗೆ ಹೂತು ಹಾಕಿಬಿಡಿ. ಈ ರೀತಿಯಾಗಿ ನೀವು ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ಎಷ್ಟೇ ಕಠಿಣ ಮನಸ್ಸುಳ್ಳವರಾಗಿದ್ದರೂ ನಿಮ್ಮ ಪ್ರೀತಿಗೆ ಸೋತು ನಿಮ್ಮೊಂದಿಗೆ ಸಂತೋಷದಿಂದ ಇರುತ್ತಾರೆ. ಇದರಿಂದ ನೀವು ಕೂಡ ಸಂತೋಷದಿಂದ ಇರುತ್ತೀರಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಈ ರೀತಿಯ ಸಮಸ್ಯೆಗಳಿದ್ದರೆ ಕೂಡಲೇ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ. ನಿಮ್ಮ ಸಮಸ್ಯೆಗಳಿಗೆ ಶೀಘ್ರ ಹಾಗೂ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.